ರೇಣುಕಾಚಾರ್ಯ ಅವರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕಿಡ್ನಾಪ್ ಆಗಿರಬಹುದು ಅಂತ ಕಾಣಿಸ್ತಾ ಇದೆ ಅಂತ ಚಂದ್ರಶೇಖರನನ್ನ ಯಾರಾದರೂ ಕಿಡ್ನಾಪ್ ಮಾಡಿರಬಹುದು ಏನೋ ಅನ್ನುವಂತ ಶಂಕೆಯನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ಟೋಬರ್ 30ನೇ ತಾರೀಕಿನಿಂದಲೂ ಕೂಡ ಚಂದ್ರಶೇಖರ್ ನಾಪತ್ತೆಯಾಗಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಹಾಗಾಗಿ ಕುಟುಂಬಕ್ಕೆ ಆತಂಕವಾಗಿದೆ ಚಂದ್ರಶೇಖರ್ ಎಲ್ಲಿದ್ದಾನೆ ಅನ್ನೋ ಸುಳಿವು ಸಿಗ್ತಾನೆ ಇಲ್ಲ ಪ್ರತ್ಯೇಕ ತಂಡವನ್ನ ರಚಿಸಿ ಪೊಲೀಸರು ಹುಡುಕಾಟವನ್ನ ಮಾಡುತ್ತಾ ಇದ್ದಾರೆ ಅಲ್ಲಿ ಸಿಸಿಟಿವಿ ಯ ದೃಶ್ಯಗಳನ್ನು ಆಧರಿಸಿ ಅದರ ಮೇಲೆ ಚಂದ್ರಶೇಖರ್ಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಅವರು ಶಿವಮೊಗ್ಗದ ಗೌರಿಗದ್ದೆಗೆ ಹೋಗಿ ಬರ್ತಾ ಇರುವಾಗ ಮಧ್ಯದಾರಿಯಿಂದ ಅವರು ಕಾಣಿಸ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಯಾರಾದರೂ ಕಿಡ್ನಾಪ್ ಮಾಡಿದ್ದಾರಾ ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ ಎಸ್ ರೇಣುಕಾಚಾರ್ಯ ಅವರು ಕಳೆದ 3-4 ದಿನಗಳಿಂದ 30ನೇ ತಾರೀಕು 3 ದಿನ ಆಯಿತು ಇವತ್ತಿಗೆ 4ನೇ ದಿನ ಚಂದ್ರಶೇಖರ್ ಕಾಣದೆ 4ನೇ ದಿನ ಅವರು ಗೌರಿಗದ್ದೆಗೆ ಹೋಗಿ ಬರ್ತಾ ಹೋಗಿದ್ದಾರೆ ಅಲ್ಲಿಂದ ವಾಪಸ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಆದರೆ ಮಧ್ಯದಾರಿಯಲ್ಲಿ ಒಂದು ಕಡೆ ಅವರ ಕಾರ್ ಪಾಸ್ ಆಗಿರೋದು ಗೊತ್ತಾಗಿದೆ ಆದರೆ ಆ ಪ್ಲೇಸ್ ಇಂದ ಮತ್ತೆ ಎಲ್ಲೂ ಕೂಡ ಕಾರು ಕಾಣಿಸಿಲ್ಲ ಕ್ರೇಟಾ ಕಾರಲ್ಲಿ ಅವರು ಪಾಸ್ ಆಗಿರೋದು ಗೊತ್ತಾಗಿದೆ ಆದರೆ ಅದಾದ ನಂತರ ಆ ಪ್ಲೇಸ್ ಇಂದ ನೆಕ್ಸ್ಟ್ ಏನು ಸಿಸಿ ಕ್ಯಾಮೆರಾ ಚೆಕ್ ಮಾಡಿದ್ರೆ ಅಲ್ಲಿ ಅವರ ಕಾರು ಕಾಣಿಸ್ಲಿಲ್ಲ ಅಂದ್ರೆ ಅಲ್ಲೇ ಎಲ್ಲೋ ಮಿಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಎಸ್ಪಿ ಡಿಸಿ ಎಲ್ಲರೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯೂ ಕೂಡ ಸತತ ಪ್ರಯತ್ನವನ್ನ ಮಾಡುತ್ತಾ ಇದೆ ಸಾಕಷ್ಟು ಪ್ರಯತ್ನವನ್ನ ಏನು ಪ್ರತ್ಯೇಕ ಒಂದು ತಂಡವನ್ನ ಕೂಡ ರಚನೆ ಮಾಡಿ ಹುಡುಕಾಡುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಈಗ ರೇಣುಕಾಚಾರ್ಯ ಅವರು ಒಂದು ಆತಂಕ ಮತ್ತೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾರಾದರೂ ಕಿಡ್ನಾಪ್ ಮಾಡಿರಬಹುದಾ ಅನ್ನುವಂತ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ